ಹೆಸರು ಸ್ನೋ ಬನಾನಾ ಸರ್. ಇದ್ರದ್ದು ನೋಡಿ ಸರ್ ಎಂತ ಹೇಳಿದ್ರೆ ಫುಲ್ ಬಾಳೆಕಾಯಿ ಅದ್ರ ಒಳಗಡೆ ಇದೆ, ಅದಕ್ಕೆ ಫುಲ್ ಮುಚ್ಚಿಕೊಂಡಿದೆ. ಅದ್ರದ್ದು ಎಂತ ಹೇಳ್ತಾರೆ, ಹೂವಿದ್ದು ಹೆಸಳುಗಳು ಬೀಳುದೇ. ಈ ಬಾಳೆ ಬುಡದ ವಿಶೇಷ ಅಂತ ಹೇಳಿದ್ರೆ ಇದನ್ನು ಬಾಳೆ ಗೊನೆಯನ್ನು ಮಂಗ ತಿನ್ನುದಿಲ್ಲ, ಮಂಗ ತಿನ್ನೋದಿಲ್ಲ ಅದು ವಿಶೇಷ ಸರ್. ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ವಿಚಿತ್ರ ಬಾಳೆ ಅಂತ ಹೇಳ್ಬೋದು ಸರ್. ಅಂದ್ರೆ ಇದರಲ್ಲಿ ಎಲ್ಲಾ ಬಾಳೆಗಳಲ್ಲಿ ಒಂದು ಸಿಂಗಲ್ ಹೂವಾಗಿ ಇರುತ್ತೆ ಹೂವು, ಅದ್ರದ್ದು ಬಾಳೆದ್ದು. ಇದರಲ್ಲಿ ನೋಡಿ ಸರ್ ಇದಕ್ಕೆ ಫುಲ್ ಹೂಗಳೇ, ಅದಕ್ಕೆ ಅಂದ್ರೆ ನಾವಿಲ್ಲಿ ಕರಿವಾಗ ಸಾವಿರ ಹೂವಿನ ಬಾಳೆ ಅಂತ ಹೇಳ್ತೇವೆ ಇದು. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಗಳು. ಇವತ್ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ಒಂದು ವಿಶೇಷವಾದಂತ ವಿವಿಧ ತಳಿಯ ಬಾಳೆಯನ್ನ ಬೆಳೀತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಪಡೆಯಕ್ಕೆ ವಿಡಿಯೋನ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿ ಸರ್. ಸರ್ ನನ್ನ ಹೆಸರು ಇದು ಸುಳ್ಯ ತಾಲೂಕಿನ ಪಂಬೆತ್ತಾಡಿ ಗ್ರಾಮದ ಸೀಮುಳ್ಳು ದಯಾಪ್ರಸಾದ್ ಅಂತ ನನ್ನ ಹೆಸರು. ನಾನು ಸುಮಾರು ಒಂದು 10 ವರ್ಷಗಳಿಂದ ಇದು ಎಲ್ಲ ಹಣ್ಣಿನ ಗಿಡಗಳನ್ನು ಹಾಗೂ ಬಾಳೆಯಲ್ಲಿ ಸಹ ಬೇರೆ ಬೇರೆ ವೆರೈಟಿಗಳನ್ನು ಮಾಡ್ತಾ ಇದ್ದೇವೆ. ಸರ್ ಎಷ್ಟು ಎಕರೆ ತೋಟ ಇದೆ ನಿಮ್ದು? ಸರ್ ತೋಟ ಇಲ್ಲಿ ಬಂದ್ಬಿಟ್ಟು ಒಂದು 15 ಎಕರೆ ಅಂದಾಜು ತೋಟ ಇದೆ ಸರ್. ಅದರಲ್ಲಿ ಬಾಳೆಯಲ್ಲಿ ಯಾವ್ಯಾವ ವೆರೈಟಿ ಇದಾವ ಸರ್, ಎಷ್ಟು ವೆರೈಟಿ ಇದಾವೆ? ಸರ್ ಬಾಳೆಯಲ್ಲಿ ಒಳ್ಳೆ ವೆರೈಟೀಸ್ ಅಂತ ಹೇಳುದಿದ್ರೆ ಇದೆ ಪೋಪ್ಲು ಅಂತ ಒಂದು ವೆರೈಟಿ ಇದೆ, ಅದು ಚಿಪ್ಸ್ಗೆ ನಿಮಗೆ ಟಾಪ್ ವೆರೈಟಿ, ಚಿಪ್ಸ್ಗೆ ಒಳ್ಳೇದಾಗ್ತದೆ ಅದು. ಪೋಪ್ಲು ಇದೆ, ಮತ್ತೆ ಅದು ಬಿಟ್ರೆ ಇದು ಸಾವಿರ ಕದಳಿ ಅಂತ ಹೇಳುವಂತದ್ದು, ಅಂದ್ರೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು ಮೇಲಿಂದ ಕೆಳಗೆವರೆಗೆ ಫೋಟೋ ಇದು ಇದೆ, ಫುಲ್ ಕಾಯಿ ಬಿಟ್ಟು ಮೇಲಿಂದ ಕೆಳಗೆವರೆಗೆ ಕಾಯಿ ಬಿಟ್ಟು. ಸರ್ ಆ ತರನ ಇರುತ್ತಾ? ಸರ್ ಮೊನ್ನೆ ಬಂದ್ರೆ ಇತ್ತು, ಇವಾಗ ಅದು ಮುಗ್ದಿದೆ. ಅದು ಇರುತ್ತಾ? ಆ ತರನ ಇರುತ್ತಾ? ಇರುತ್ತೆ ಸರ್, ನಿಜ. ಸುಮಾರು ಜನ ಆದ್ರೆ ಎಲ್ಲ ಫೋಟೋಗಳು ಗ್ರೂಪ್ ಅಲ್ಲಿ ಬರ್ತಿರ್ತವೆ, ಇದು ಎಡಿಟೆಡ್, ಇದು ಎಡಿಟ್ ಮಾಡಿರೋದು, ಇಷ್ಟು ಇರೋದಿಲ್ಲ ಅಂತ ಹೇಳ್ತಿರ್ತಾರೆ. ಸರ್ ಎಷ್ಟೋ ಸಲ ಹಾಗೆ ಆಗ್ತದೆ. ಒಮ್ಮೊಮ್ಮೆ ಸತ್ಯ ವಿಷಯ ನೀವು ಹೇಳಿದ್ದು ಸರಿ ಸರ್. ಬಣ್ಣ ಬಣ್ಣದ ಬಾಳೆಗಳು, ಒಂದು ನೇರಳೆ ಕಲರ್ ಅಲ್ಲೆಲ್ಲ ಬಾಳೆಗಳಿರ್ತದೆ, ಅದು ಸ್ವಲ್ಪ ಎಡಿಟೆಡ್ ಐಟಮ್ಸ್ ಇರ್ತದೆ. ಆದ್ರೆ ಸರ್ ಇದೀಗ ನಾನು ಹೇಳಿದಂತ ವೆರೈಟಿಯಲ್ಲಿ ಇಲ್ಲ. ಈಗ ಬಣ್ಣ ಬಣ್ಣದ ಬಾಳೆಯಲ್ಲಿ ಸರ್ ಇಲ್ಲೇ ಒಂದು ಹತ್ತಿರದಲ್ಲಿ ಇದೆ ನೋಡಿ ಸರ್, ಇದೊಂದು ಬಾಳೆ, ಇದರಲ್ಲಿ ಬಾಳೆ ಇನ್ನು ಗೊನೆ ಹಾಕ್ಬೇಕಷ್ಟೇ. ಇದರಲ್ಲಿ ಎಂತ ಆಗುತ್ತೆ ಹೇಳಿದ್ರೆ ಸರ್, ಗ್ರೀನ್ ಅಂಡ್ ವೈಟ್ ಅಂದ್ರೆ ಹಸಿರು ಮತ್ತು ಬಿಳಿ ಬಣ್ಣದ ಪ್ಯಾಚಸ್ ಇರುವ ಬಾಳೆ, ವೆರಿಗೇಟೆಡ್ ಸರ್. ವೆರಿಗೇಟೆಡ್ ಇದರಲ್ಲಿ ನೋಡಿ ಸರ್, ಇದ್ರ ಹತ್ತಿರದಲ್ಲಿ ಇದರ ಎಲೆಯನ್ನು ಸಹ ನೋಡುದಿದ್ರೆ ಸರ್ ಸ್ವಲ್ಪ ನೋಡಿ ಸರ್, ಇಲ್ಲಿ ಒಂಥರ ಬಿಳಿ ಬಿಳಿ ಇದೆ, ಇಲ್ಲಿ ಬಿಳಿ ಬಿಳಿ ಇದೆ ಸರ್, ಇಲ್ಲಿ ಗ್ರೀನ್ ಹೆಚ್ಚಿದೆ, ಈ ತರ ಬರ್ತದೆ ನಿಮ್ಗೆ ನೋಡಿ ಸರ್. ಇಲ್ಲಿ ಇಲ್ಲಿ ನೋಡಿ ಸರ್, ತುಂಬಾ ವೈಟ್ ಇದೆ ನೋಡಿ, ಇಲ್ಲಿ ಈ ತರ ಬರ್ತದೆ ನಿಮ್ಗೆ. ಈ ಕಾಯಿ ಸಹ ಇದೇ ತರ ನಿಮ್ಗೆ ಪ್ಯಾಚಸ್ ಅಲ್ಲಿ ಬರ್ತದೆ ಸರ್, ತಿನ್ಲಿಕ್ಕೆ ಸಹ ತೊಂದ್ರೆ ಇಲ್ಲ, ಒಳ್ಳೇದಿರ್ತದೆ. ಸರ್ ನಿಮ್ ತೋಟದಲ್ಲಿ ಎಷ್ಟು ವಿಧದ ಬಾಳೆ ಗಿಡಗಳಿದಾವೆ ಎಲ್ಲಾನು ಪರಿಚಯ ಮಾಡ್ತೀರಾ? ಸುಮಾರು ಒಂದು 25 ವೆರೈಟಿ ಇರ್ಬೋದು ಸರ್ ಅದರಲ್ಲಿ. ಒಳ್ಳೆ ಸ್ಪೆಷಲ್ ವೆರೈಟಿ ನಾವು ಅಂದ್ರೆ ಬೇರೆ ಎಲ್ಲಾರು ನೋಡುವಾಗ ಒಳ್ಳೆ ವೆರೈಟಿ ಕಂಡ್ರೆ ನಾವು ತಗೊಂಡು ಬರ್ತೇವೆ ಹೆಚ್ಚಾಗಿ. ನೋಡಿ ಸರ್ ಇಲ್ಲಿ ಎಂತ ಅಂತ ಹೇಳಿದ್ರೆ, ಇದು ಆಕ್ಚುಲಿ ಆಗ ನಾನು ಹೇಳಿದೆ ಮಾತ್ರ ಸಾವಿರ ಕದಳಿ ಅಂತ ಹೇಳಿ, ಮೇಲ್ಗಡೆಯಿಂದ ಕೆಳಗೆವರೆಗೆ ಬಾಳೆಗೊನೆ ಇತ್ತು ಸರ್. ನಾವು ನೋಡಿ ಇಲ್ಲಿ ಆಲ್ರೆಡಿ ಸರ್, ಆಲ್ರೆಡಿ ಇದು ಮುಗ್ದದ್ದು ಬಾಳೆ, ಇದು ಇದ್ರಲ್ಲಿ ಮುಗ್ದಿದೆ. ಅದೇ ತರ ಇದ್ರಲ್ಲಿ ಫುಲ್ ಬರುತ್ತೆ ಸರ್, ಇನ್ನೊಂದು ತಿಂಗಳು ಬಿಟ್ರೆ ಗೊನೆ ಸರ್. ಇಲ್ಲಿ ಒಂದು ಬಾಳೆ ಇದೆ, ಇದೊಂಥರ ಇದರ ವೆರೈಟಿ ಸರ್, ಎಂತ ಅಂತ ಹೇಳಿದ್ರೆ ರಸಬಾಳೆ ಟೈಪಿನ ವೆರೈಟಿ, ಅಂದ್ರೆ ಪ್ಯೂರ್ ರಸಬಾಳೆ ಅಲ್ಲ, ನಮ್ಮ ಇಂಜನಗೂಟ ರಸಬಾಳೆ ಅಲ್ಲ, ರಸಬಾಳೆ ಅಂತ ವೆರೈಟಿ. ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಸುಮಾರು ತೂಕ ಬಂದ್ಬಿಟ್ಟು ಇದೊಂದು ನಿಮಗೆ ಒಂದು 15 ಕೆಜಿ ವರೆಗೆ ತೂಕ ಬರುತ್ತೆ ಸರ್, 15-20 ಕೆಜಿ ತೂಕ ಬರುತ್ತೆ. ಹಣ್ಣು ಚೆನ್ನಾಗಿದೆ ಸರ್, ತಿನ್ಲಿಕ್ಕೆ ಚೆನ್ನಾಗಿದೆ. ಎಲ್ಲ ಏರಿಯಾದಲ್ಲೂ ಬೆಳಬಹುದು ಸರ್? ಸರ್ ಬಾಳೆ ಸಾಧಾರಣ ಎಲ್ಲ ಏರಿಯಾದಲ್ಲಿ ಬರ್ತದೆ ಅಂತ ಅನ್ಕೊಂಡಿದ್ದೀನಿ ನಾನು, ಎಲ್ಲ ಕಡೆ ಈಸಿಯಾಗಿ ಬರ್ತದೆ, ಬೇಗ ಫ್ರೂಟಿಂಗ್ ಆಗ್ತದೆ ನಿಮಗೆ ಆ ತರ. ಸರ್ ಇದು ನಾನು ಫಸ್ಟ್ ಗೆ ನಾನು ನಿಮಗೆ ಹೇಳಿದ್ದೆ ನನ್ನ ಇಷ್ಟದ ಬಾಳೆ, ನನ್ನ ಪೋಪುಲು ಅಂತ ಹೇಳಿಕೊಂಡು. ಅದೊಂಥರ ನೋಡ್ಲಿಕ್ಕೆ ಚಂದ ಸರ್, ಅಂದ್ರೆ ಸಣ್ಣ ಕಾಯಿ, ದಪ್ಪ ಸೈಜ್, ಈ ಸೈಜು ಒಂದು ಕಾಯಿ ನಮ್ಮಲ್ಲಿ ಒಂದು 780 ಗ್ರಾಮ್ಸ್ ಬಂದ ಕಾಯಿ ಸಹ ಇತ್ತು ಆಲ್ರೆಡಿ ಸರ್. ಇದು ಚಿಪ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ಚಿಪ್ಸ್ ಬಂದ ಬಜ್ಜಿಗೆ, ಈಗ ಬಜ್ಜಿ ಎಲ್ಲ ಸ್ಮೂತ್ ಆಗುತ್ತೆ, ಚಿಪ್ಸ್ ಹಾಗೆ ಸರ್. ನೀವು ಸುಮ್ನೆ ಹಿಂಗೆ ನೋಡದೆ ತಿಂದ್ರೆ ಅದು ಪೊಟೇಟೊ ಚಿಪ್ಸಾ ಅಥವಾ ಬಾಳೆಕಾಯಿ ಚಿಪ್ಸ್ ಅಂತ ಗೊತ್ತೇ ಆಗಲ್ಲ, ಸೇಮ್ ಇದರಲ್ಲಿ ಬರುತ್ತೆ ನಿಮ್ಗೆ. ಪೋಪುಲು ಅಂತ, ಪೋಪುಲು ಅಂತ ಹೇಳಿ ಬಂದ ಕೆಜಿ ತೂಕ ಬಂದ್ಬಿಟ್ಟು ಒಂದು 25 ಕೆಜಿ ಎಲ್ಲ ಬರುತ್ತೆ ಸರ್. ಇದು ಇಲ್ಲಿ ನಮ್ಮಲ್ಲಿ ಲೋಕಲ್ ಅಲ್ಲಿ ಹೇಳಿದ ರೇಟಿಗೆ ತಕೊಂಡು ಹೋಗ್ತಾರೆ, ನಾವು ಹೇಳಿದ ರೇಟಿಗೆ ತಕೊಂಡು ಹೋಗ್ತಾರೆ. ಅಂದ್ರೆ ಇದಕ್ಕೆ ನಾವು ರೇಟ್ ಹೇಳೋದು, ಅವ್ರ ರೇಟ್ ಹೇಳಕ್ಕೆ ಆತರ ಇತ್ತು ಸರ್. ಇಲ್ಲಿ ಒಂದು ಬಾಳೆ ಗೊನೆ ಹಾಕಿದೆ ನಿಮಗೆ ನೋಡಿ, ಬಾಳೆ ಹಣ್ಣು ಬಿಟ್ಟಿದೆ, ಬಿಟ್ಟದಷ್ಟೇ. ಅಂದ್ರೆ ಇದು ಹೆಚ್ಚಾಗಿ ಅಂದ್ರೆ ನಾವು ಇಲ್ಲಿ ಆತರ ಪಲ್ಯಕ್ಕೆಲ್ಲ ಹಾಕ್ತೇವೆ ಸರ್, ಇದನ್ನು ಪಲ್ಯ ಮಾಡುವಂತ ವೆರೈಟಿ. ಇದು ಬಂದ್ಬಿಟ್ಟು ಹಿಂದಿನ ಸಲ ಒಂದ್ಸಲ ಕಾಯಿ ಆಗಿತ್ತು ಸರ್ ಇದರಲ್ಲಿ, ಅಂದ್ರೆ ಇದಕ್ಕಿಂತ ದೊಡ್ಡ ಗೊನೆ ಆಗಿತ್ತು, ಇದರಲ್ಲಿ ಚಂದದ ಗೊನೆ ಫಸ್ಟ್ ಕ್ಲಾಸ್ ಬಂದಿತ್ತು, ಅದು ಫಸ್ಟ್ ನೆಟ್ಟಿದ್ದು. ಆದ ಕಾರಣ ಒಳ್ಳೇದಾಗ್ತದೆ, ಸ್ಮೂತ್ ಇದೆ, ಚೆನ್ನಾಗಿ ತಿನ್ನಕ್ಕೂ ಸ್ವೀಟ್ ಆಗಿರುತ್ತೆ ಸರ್. ತಿನ್ನಕ್ಕೆ ಹಣ್ಣು ತಿನ್ನಕ್ಕ ಅಂತ ದೊಡ್ಡ ಯೂಸ್ ಆಗಲ್ಲ ಸರ್, ಪಲ್ಯ ಪದಾರ್ಥಕ್ಕೆ ಒಳ್ಳೇದಾಗುತ್ತೆ, ತಿನ್ನಕ್ಕೆ ಅಂತ ಟೇಸ್ಟ್ ಬರಲ್ಲ.
ಇಲ್ಲಿ ಒಂದು ಬಾಳೆಗೊನೆ ಇದೆ ಸರ್, ಇದು ಸಾಧಾರಣ ಮಾಮೂಲು ವೆರೈಟಿ ಅಂತ ಹೇಳ್ಬಹುದು. ಅಂದ್ರೆ ನಾವು ಇಲ್ಲಿ ಲೋಕಲ್ ಅಲ್ಲಿ ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳುದ್ರೆ ಪೂಜಾ ಕದಳಿ ಅಂತೀವಿ. ಪೂಜಾ ಕದಳಿ ಟೆಂಪಲ್ ಗೆಲ್ಲ ಪೂಜೆ ಮಾಡಕ್ಕೆ ಅದಕ್ಕೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ವಿಶೇಷವಾಗಿ ಹಣ್ಣು ಸಹ ಚೆನ್ನಾಗಿದೆ ಇದೆ. ಇದಂದ್ರೆ ಬರೇ ನಮ್ಮ ಊರಿನ ಲೋಕಲ್ ಕದಳಿ ಅಲ್ಲ, ಇದೊಂದು ಪೂಜಾ ಕದಳಿ ಅಂತೇಳಿ ಬೇರೆ ಒಂದು ಐಟಮ್. ಪೂಜಾ ಕದಳಿ, ಪೂಜಾ ಕದಳಿ ಅಂತೇಳಿ. ಇದು ಯಾವ ತರ ಗೊನೆ ಎಲ್ಲ ಸರ್? ಇದು ಗೊನೆ ಬಂದ್ಬಿಟ್ಟು ನಿಮಗೆ ಸ್ವೀಟ್ ವೆರೈಟಿ, ಸ್ವೀಟ್ ಆಗಿ ಚೆನ್ನಾಗಿದೆ ಇದು. ಗೊನೆ ಬಂದ್ಬಿಟ್ಟು ಒಂದು 15 kg 20 kg ಕಮರ್ಷಿಯಲ್ ಆಗಿ ಮಾಡಬಹುದು ಸರ್? ಕಮರ್ಷಿಯಲ್ ಆಗಿ ಮಾಡಬಹುದು ಸರ್, ಇದು ಹೆಚ್ಚು ಕಮರ್ಷಿಯಲ್ ಆಗಿ ಮಾಡ್ತಾರೆ ಇದನ್ನು ಸರ್. ಇಲ್ಲಿಗೆ ನೀವು ಇನ್ನೊಂದು ವೆರೈಟಿ ಬಾಳೆ ನೋಡ್ತಿದ್ದೆ ಸರ್, ನಾವು ಆಲ್ರೆಡಿ ಸರ್ ಕೆಂಪು ವೆರೈಟಿ ಅಲ್ಲಿ ಒಂದು ಬಾಳೆ ನೋಡಿದ್ದೇವೆ, ದಪ್ಪ ಸೈಜ್ ಇದು ಸರ್. ಇದು ಅಷ್ಟು ದಪ್ಪ ಸೈಜ್ ಇಲ್ಲ, ಇದು ಇದು ಸಪೂರ ಸೈಜ್ ಅಲ್ಲಿ ಉಂಟು, ತೆಳ್ಳಗ ಸೈಜ್ ಅಲ್ಲಿ ಉಂಟು. ಏಲಕ್ಕಿ ಬಾಳೆಯ ಶೇಪ್ ಅಲ್ಲಿ ಸ್ವಲ್ಪ ಉಂಟು, ಅದರಿಂದ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಉಂಟು, ಉದ್ದ ಇದೆ ಅಷ್ಟೇ. ಇದರ ಸರ್ ಇದ್ರ ಹೆಸರು ಚೆಂಗದಳಿ ಅಂತ ಹೆಸರು ಇದರದ್ದು. ಇದು ಚೆಂಗದಳಿ ಅಂತ ಹೆಸರು ಸರ್. ಇದು ತಿನ್ನಕ್ಕೆ ಟೇಸ್ಟ್ ಇದೆ, ಒಳ್ಳೆ ಸೂಪರ್ ಟೇಸ್ಟ್ ಇದೆ ತಿನ್ನಕ್ಕೆ. ಒಂಥರ ಸ್ವೀಟ್ ಅಂತ ಅಲ್ಲ ಸರ್, ಟೇಸ್ಟ್ ಚೆನ್ನಾಗಿದೆ, ಸೂಪರ್ ಇದೆ, ಒಳ್ಳೆ ಹಣ್ಣು ಸರ್. ಇಲ್ಲೊಂದು ವೆರೈಟಿ ಇದೆ ಸರ್, ಹೆಸರು ಕರ್ಪೂರವಲ್ಲಿ ಅಂತ ಹೇಳಿ. ಕರ್ಪೂರವಲ್ಲಿ ಸರ್, ಒಂದು ವಿಶೇಷವಾಗಿ ಇದು ಸ್ವೀಟ್ ಸರ್, ತಿನ್ಲಿಕ್ಕೆ ತುಂಬಾ ಸ್ವೀಟ್ ಹಣ್ಣು. ಬಾಳೆಗೊನೆ ಬಂದ್ಬಿಟ್ಟು ಒಂದು 30 kg ವರೆಗೆ ತೂಗುತ್ತೆ ಸರ್ ಇದು. ಆದ್ರೆ ಇದ್ರ ವಿಶೇಷತೆ ಅಂತ ಹೇಳಿದ್ರೆ ಸರ್, ಇದ್ರ ಬುಡ ಫುಲ್ ದಪ್ಪ ಇದೆ. ಇದಕ್ಕೆ ಯಾವುದೇ ಆಧಾರ ಬೇಕುತ್ತಿಲ್ಲ, ಬಾಳೆಗೊನೆ ಹಾಕುವಾಗ ಎಂತ ಗಾಳಿಗೂ ಇದು ಬೀಳದೆ ಇಲ್ಲ, ತಗ್ಗು ಸರ್. ಇದು ಯಾವ ಏರಿಯಾದಲ್ಲಿ ಬೇಕಾದ್ರೂ, ಯಾವ ಏರಿಯಾದಲ್ಲಿ ಬೇಕಾದ್ರೂ ಆಗ್ತದೆ. ಹೈಟ್ ಕಡಿಮೆ, ಹೈಟ್ ತುಂಬಾ ಕಡಿಮೆ ಇದು. ಬಾಳೆಗೊನೆ ಸಹ ಒಳ್ಳೆ ಟೇಸ್ಟ್ ಬಾಳೆಗೊನೆ, ತೂಕಕ್ಕೂ ಬರುತ್ತೆ, ಅದರೊಟ್ಟಿಗೆ ಇದು ಸಹ ಎಂತದ್ದು ನಿಮಗೆ ಒಳ್ಳೆ ದಪ್ಪ ಸೈಜ್ ಇದು, ನೋಡ್ಲಿಕ್ಕೂ ಫ್ಯಾನ್ಸಿ ಆಗಿ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಫ್ಯಾನ್ಸಿ ಕಾಯಿ ಅಷ್ಟು ನೈಸ್ ಆಗಿ ಬಂದಿದೆ. ಇದು ಎಲ್ಲ ವಾತಾವರಣದಲ್ಲಿ ಬೆಳಿಬಹುದು ಸರ್? ಸರ್ ಬಾಳೆ ಎಲ್ಲ ವಾತಾವರಣದಲ್ಲಿ ಬರುತ್ತೆ ಸುಮಾರಾಗಿ ಸರ್. ಇದ್ರ ಗೊನೆ ಯಾವ ಸೈಜ್ ಬರ್ಬೋದು ಸರ್? ಸುಮಾರು 30 kg ವರೆಗೆ ತೂಗುತ್ತೆ ಸರ್ ಇದು ಗೊನೆ. ಕಾಯಿ ದಪ್ಪ ಸೈಜ್ ಬರುತ್ತೆ? ಕಾಯಿ ಒಂದು ಮೀಡಿಯಂ ಸಪುರ ಸೈಜ್ ಅಲ್ಲಿ ಬರುತ್ತೆ, ಆದ್ರೆ ತಿನ್ಲಿಕ್ಕೆ ಮಾತ್ರ ಅದ್ಭುತ ಇದೆ ಸರ್. ಇಲ್ಲಿ ಒಂದು ಬಾಳೆ ನೋಡ್ತಾ ಇದ್ದೇವೆ ಸರ್, ಇದ್ರ ಇದು ಹೆಸರು ಬಂದ್ಬಿಟ್ಟು ಕಾವೇರಿ ಅಂತೇಳಿ. ಆಕ್ಚುಲಿ ಒಳ್ಳೆ ಟೇಸ್ಟ್ ವೆರೈಟಿ ಸರ್ ಇದು, ನೋಡ್ಲಿಕ್ಕೆ ಸಹ ಒಂಥರ ಚೆನ್ನಾಗಿ ಡಿಫ್ರೆಂಟ್, ಅಂದ್ರೆ ಅಂಕುಡೊಂಕು ಆಗಿದೆ, ಚೆನ್ನಾಗಿದೆ ನೋಡ್ಲಿಕ್ಕೆ ಇದು ಸರ್. ಇದು ತೂಕ ಬಂದ್ಬಿಟ್ಟು ಇಷ್ಟೇ ದೊಡ್ಡ ಸೈಜ್ ಬರುತ್ತೆ, ತುಂಬಾ ದೊಡ್ಡ ಸೈಜ್ ಬರಲ್ಲ. ಇಷ್ಟೇ ಬಂದ್ಬಿಟ್ಟು ಒಂದು 12 kg 10 kg 12 kg ಒಳಗೆ ಇರುತ್ತೆ ಸರ್ ಅದು. ಮತ್ತೆ ಅದು ಈಸಿ, ಅದು ಸಣ್ಣ ಬಾಳೆ, ನಮಗೆ ಕಟ್ ಮಾಡ್ಲಿಕ್ಕೆ ಸಹ ಇದನ್ನ ಒಬ್ಬನೇ ಸಾಕು, ನಮಗೆ ಹೆಚ್ಚು ಜನ ಬೇಕಿಲ್ಲ. ಯಾರಾದ್ರೂ ಒಬ್ಬ ಬಂದ್ರೆ ಲೇಬರ್ ಅವಸರ ಏನ್ ಬೇಕಾಗಿಲ್ಲ, ಈಸಿಯಾಗಿ ಕಟ್ ಮಾಡ್ಲಿಕ್ಕೆ. ಸರ್ ಇಲ್ಲೊಂದು ನೋಡಿ, ಬಾಳೆಗೊನೆ ಬಿಟ್ಟಿದೆ, ಇದ್ರ ಹೆಸರು ಬಂದ್ಬಿಟ್ಟು ಗೊತ್ತಿಲ್ಲ ನನಗೆ, ಆದ್ರೆ ತೊಂದ್ರೆ ಇಲ್ಲ ಸರ್. ಅಂದ್ರೆ ತುಂಬಾ ಟೇಸ್ಟಿ ಅಂತ ಅಲ್ಲ, ಬಾಳೆಗೊನೆ ಬಿಡ್ತಾ ಇರ್ತದೆ ಇದು, ಯಾವಾಗ್ಲೂ ಕಂಟಿನ್ಯೂಸ್ ಬಿಡ್ತಾ ಇರ್ತದೆ. ಒಂದೊಂದು ಬುಡದಲ್ಲಿ ಮೂರು ಗೊನೆಗಳೆಲ್ಲ ಇರ್ತದೆ. ನಾವಂದ್ರೆ ಇಡೀ ಸುತ್ತಾಡಿ ಅಲ್ಲಿ ಇಲ್ಲಿಂದ ತಂದು ಹಾಕ್ತಿವಲ್ಲ ಸರ್, ಹಾಗೆ ಹೆಸರು ಒಮ್ಮೊಮ್ಮೆ ಬಿಟ್ಟು ಹೋಗುತ್ತೆ ನಮಗೆ, ಹೊಸ ವೆರೈಟಿಗಳ ಹಾಗೆ. ಬಾಳೆಗೊನೆ ಎಷ್ಟು ಆಗ್ತಾ ಇರ್ತದೆ ಇದ್ರಲ್ಲಿ ಮಾತ್ರ. ಗಿಡ ಅಷ್ಟೊಂದು ಹೈಟ್ ಏನಿಲ್ಲ, ತುಂಬಾ ಹೈಟ್ ಇಲ್ಲ ಸರ್, ಸಣ್ಣ ಗಿಡ. ಇದೊಂಥರ ಡಿಫ್ರೆಂಟ್ ನೋಡಿ ಸರ್, ಇದರ ಇದು ಬಂದ್ಬಿಟ್ಟು ಹೂ ಬಂದ್ಬಿಟ್ಟು ಒಂಥರ ಅಡ್ಡಕ್ಕೆ ಈ ತರ ಬರುತ್ತೆ ಇದು, ಆನೆಯ ಸೊಂಡಿಲ್ನಾಗೆ ದೂರಕ್ಕೆ ಇದೆ, ಇದು ಸ್ಟ್ರೈಟ್ ಕೆಳಗಡೆ ಇಲ್ಲ ಸರ್. ಇಲ್ಲೊಂದು ಬಾಳೆ ಇದೆ, ಮೊನ್ನೆ ಒಂದು ಬಾಳೆಗೊನೆ ಆಗಿತ್ತು ಇದರಲ್ಲಿ, ಈಗ ಇನ್ನು ನೆಕ್ಸ್ಟ್ ಆಗ್ಬೇಕಷ್ಟೇ. ಇದು ಸರ್ ಹೆಸರು ಬಂದ್ಬಿಟ್ಟು ಗಾಂಜಿಬಾರ್ ಅಂತ ಹೇಳಿ ಸರ್, ಗಾಂಜಿಬಾರ್ ಅಂತೇಳಿ. ಅಂದ್ರೆ ನೇಂದ್ರ ವೆರೈಟಿಯಲ್ಲಿ ಹೋಲುತ್ತೆ ನಿಮ್ಗೆ ಸುಮಾರಾಗಿ, ಅಂದ್ರೆ ಅದ್ರ ಬಾಳೆ ಹೂ ಬರಲ್ಲ. ನೀವಂತೇಳಿ ಸರ್ ಎರಡು ಬಂಚು ಬರುತ್ತೆ, ಎರಡೇ ಬಂಚು ಬರುದು, ಹೆಚ್ಚು ಬಂಚು ಬರಲ್ಲ. ಒಂದೊಂದು ಬಂಚಲ್ಲಿ ಒಂದು 10-10 ಕಾಯಿಗಳು ಇರುತ್ತೆ ಸರ್. ಒಂದು ಕಾಯಿ ಬಂದ್ಬಿಟ್ಟು ನಿಮಗೆ 700-800 ಗ್ರಾಮ್ಸ್ ಇದಾಗ ತೂಕ ಆಗುತ್ತೆ. ಕೈಯಲ್ಲಿ ನೋಡಿದ್ರೆ ಒಂದು ಇಷ್ಟು ಉದ್ದ ಇರುತ್ತೆ ಒಂದು ಕಾಯಿ ಇಷ್ಟು ದಪ್ಪ ಇರುತ್ತೆ ಸರ್ ಕಾಯಿ. ತುಂಬಾ ಒಳ್ಳೆ ಚಿಪ್ಸ್ಗೆಲ್ಲ ಟಾಪ್ ಐಟಮ್, ಅದೇ ಹಣ್ಣಿಗೆ ಸಹ ತುಂಬಾ ಚೆನ್ನಾಗಾಗುತ್ತೆ ತಿನ್ಲಿಕ್ಕೆ. ಬಾಳೆಲ್ಲೇ ಒಂದು ದೊಡ್ಡ ಇದು ದೊಡ್ಡ ಗಾತ್ರದ ಹಣ್ಣು ಅಂತ ಹೇಳ್ಬೋದು ಸರ್. ಇದು ಭಾರಿ ಚಂದ ಉಂಟು ತಿನ್ಲಿಕ್ಕೆ, ಚಂದ ಉಂಟು ಅದು ಗಾತ್ರ ಸಾಕು, ಗಾತ್ರ ನೋಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ. ಆಲ್ರೆಡಿ ಇದ್ರ ಬಂಚ್ ಬಂದಿದೆ ಸರ್? ಸರ್ ಆಲ್ರೆಡಿ ಅದೇ ಹಿಂದಿನ ಸಲ ಇದ್ರಲ್ಲಿ ಇಲ್ಲಿ ನೋಡಿ ಸರ್, ಇಲ್ಲಿ ಆಲ್ರೆಡಿ ನಾನು ಕಟ್ ಮಾಡಿದ್ದೆ ನೋಡಿ, ಇಲ್ಲಿ ಮೊನ್ನೆ ಕಟ್ ಮಾಡಿದಷ್ಟೇ. ಇದು ಒಳ್ಳೆ ಬಾಳೆ ಅಂತ ಹೇಳ್ಬೋದು, ಚಂದ ಉಂಟು ಇದು. ಅಂದ್ರೆ ಹೆಚ್ಚು ಇಲ್ಲಿ ಬೇಡಿಕೆ ನಮಗೆ ಎಂತ ಮಾಡ್ತಾರೆ ಸರ್, ನಮ್ಮಲ್ಲಿಗೆ ಜನಗಳು ಬರ್ತಾ ಇರುವ ಕಾರಣ ಸರ್, ಇದು ಕಂದುಗಳನ್ನು ತಕೊಂಡು ಹೋಗ್ತಾ ಇರ್ತಾರೆ, ನಂಗೆ ಅದೊಂದು ಕೊಡಿ ಸರ್, ಇದೊಂದು ಕೊಡಿ ಸರ್ ತಗೊಂಡು ಹೋಗ್ತಾ ಇರ್ತಾರೆ. ಹಾಬಿಯವರು ತುಂಬಾ ಜನ ಬರ್ತಾರೆ, ಬಾಳೆ ಹಾಬಿಯವರು. ಸರ್ ಇಲ್ಲಿ ಇನ್ನೊಂದು ಬಾಳೆ ಇದೆ, ಅಂದ್ರೆ ನಮ್ಮ ಇಲ್ಲಿ ಪಕ್ಕ ನಾಟಿ ರಸಬಾಳೆ, ಪಕ್ಕ ನಾಟಿ ರಸಬಾಳೆ ಸರ್. ಇದು ತಿನ್ನಕ್ಕಂತೂ ಸೂಪರ್ ಟೇಸ್ಟ್, ಇದು ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ತಿನ್ನಕ್ಕೆ.
ಆದ್ರೆ ಇದರ ಸಮಸ್ಯೆ ಅಂತ ಅಂತ ಹೇಳಿದ್ರೆ ಸರ್, ಹಣ್ಣಾಗಿ ಬಿಟ್ಟು ಬಂದ್ಬಿಟ್ಟು ಹಣ್ಣಾಗಿ ಅದ್ರ ಕಾಯಿ ಹಣ್ಣಾದ ಮೇಲೆ ಹಣ್ಣು ಬೀಳುತ್ತೆ, ಒಂದೇ ಸಲಕ್ಕೆ ತಟ 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 ಉದುರುತ್ತೆ. ಅದು ಒಂದು ಸ್ವಲ್ಪ ಇದಕ್ಕೆ ಡಿಸ್ಅಡ್ವಾಂಟೇಜ್ ಬಿಟ್ರೆ ಉಳ್ದದೆಲ್ಲ ಚೆನ್ನಾಗಿದೆ ಸರ್. ತೂಕ ಬಂದ್ಬಿಟ್ಟು ಒಂದು 30 kg ವರೆಗೆ ತೂಕ ಬರುತ್ತೆ. ಟೇಸ್ಟ್ ಅಂತೂ ಇದಕ್ಕೆ ಮೀರಿಸಿದ ಟೇಸ್ಟ್ ಇಲ್ಲ. ಪಕ್ಕ ನಾಟಿ ರಸಬಾಳೆ ಸರ್. ಇಲ್ಲಿ ಒಂದು ಬಾಳೆ ಇದೆ ನೋಡಿ, ಮಾಮೂಲು ಲೋಕಲ್ ವೆರೈಟಿ ಹೆಸರು ಸರ್, ಕದಳಿ ಅಂತ ಹೆಸರು. ಅಂದ್ರೆ ಮಾರ್ಕೆಟ್ ಅಲ್ಲಿ ಫುಲ್ ರನ್ ಆಗುದು ಇದೇ ವೆರೈಟಿ, ಹೆಚ್ಚಿನವ್ರು ತಿನ್ನೋದು ಸಹ ಇದೇ ವೆರೈಟಿ ಅಂತ ತಿಂತಾರೆ. ಸ್ವೀಟ್ ಬರುತ್ತೆ ತಿನ್ನಕ್ಕೆ. ಕದಳಿ ಬಾಳೆ, ಕದಳಿ ಮಾಮೂಲು ಲೋಕಲ್ ವೆರೈಟಿ ಅಲ್ಲಿ. ನಾವು ಯಾವ್ದೇ ಅಂಗಡಿಗಳಿಗೆ ಹೋದ್ರೆ ಸಹ ಇದೇ ಇದ್ರೆ ಹೆಚ್ಚು ರೇಟ್. ನಮ್ಮ ಫುಲ್ ಬೇರೆ ಸ್ಪೆಷಲ್ ವೆರೈಟಿಗಳಿಗೆ ಅಪ್ಪ ಇದೆಂತ ಹಣ್ಣು ಅಂತ ಕೇಳ್ತಾರೆ. ನಮ್ಮ ಇದನ್ನು ಕೇಳಂಗೆ ಇಲ್ಲ, ಯಾರು ಕೇಳಿದ್ರೆ ಹೇಳ್ತಾರೆ. ಸರ್ ಇಲ್ಲಿ ಇನ್ನೊಂದು ಬಾಳೆ ವೆರೈಟಿ, ಇದರಿಂದ ಸಣ್ಣ ಕನೆಯಲ್ಲಿ ಬರುತ್ತೆ, ಒಂದು 10 kg ಎಲ್ಲ ತೂಕ ಆಗುತ್ತೆ ಸರ್. ಹೆಸರು ಬಂದ್ಬಿಟ್ಟು ಸರ್ ಗೋಲ್ಡನ್ ಚಿಂಗನ್ ಅಂತ ಹೆಸರು. ಗೋಲ್ಡನ್ ಚಿಂಗನ್ ಅಂದ್ರೆ ಸರ್ ಅದರ ಬಾಳೆ ಹಣ್ಣು ಒಳಗೆ ಎಲ್ಲೋ ಕಲರ್, ಡಾರ್ಕ್ ಎಲ್ಲ ಚೆನ್ನಾಗಿದೆ. ತಿನ್ನಕ್ಕೆ ಸಹ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಟೇಸ್ಟ್ ಚೆನ್ನಾಗಿದೆ. ಬಾಳೆಗೊನೆ ತೂಕ ಬಂದ್ಬಿಟ್ಟು ಅಷ್ಟೇ ಸರ್, ಒಂದು 10 kg ಬರುತ್ತೆ ಅಷ್ಟೇ ನಿಮಗೆ. ತಿನ್ನಕ್ಕೆ ಚೆನ್ನಾಗಿದೆ ಅಂದ್ರೆ ಬಣ್ಣ ನೋಡಕ್ಕೆ ಚಂದ, ಎಲ್ಲೋ ಇಷ್ಟ ಕಲರ್. ಒಂದು ವಿಶೇಷ ಬಾಳೆ, ಈಸಿಯಾಗಿ ಬೆಳ್ಕೊಳ್ಳುತ್ತೆ, ಮತ್ತೆ ಈಸಿಯಾಗಿ ಬೆಳ್ಕೊಳ್ಳಿ, ದೊಡ್ಡ ಆರೈಕೆ ಎಲ್ಲ ಬೇಕು ಅಂತ ಹೇಳಿ. ಸರ್ ಇಲ್ಲೊಂದು ಬಂದ್ಬಿಟ್ಟು ವಿಶೇಷ ಮತ್ತು ವಿಚಿತ್ರ ಬಾಳೆ ಅಂತ ಹೇಳ್ಬಹುದು ಇದನ್ನು. ಯಾಕಂದ್ರೆ ಸ್ನೋ ಬನಾನ ಅಂತ ಹೆಸರು ಸರ್ ಇದ್ರದ್ದು. ಸ್ನೋ ಬನಾನ ಅಂದ್ರೆ ಸರ್ ಹೆಸರು ಸ್ನೋ ಬನಾನ ಸರ್. ಇದ್ರದ್ದು ನೋಡಿ ಸರ್ ಎಂತ ಹೇಳಿದ್ರೆ ಫುಲ್ ಬಾಳೆ ಕಾಯಿ ಅದ್ರ ಒಳಗಡೆ ಇದೆ, ಅದಕ್ಕೆ ಫುಲ್ ಮುಚ್ಕೊಂಡಿದೆ. ಅದ್ರದ್ದು ಎಂತ ಹೇಳ್ತಾರೆ, ಹೂವಿದ್ದು ಹೆಸಳುಗಳು ಬೀಳುದೇ ಇಲ್ಲ, ಮುಚ್ಕೊಂಡಿದೆ. ಬಾಳೆಗೆ ಬಾಳೆ ಕಾಯಿಗೆ ಏನು ತೊಂದರೆ ಆಗಲ್ಲ ಸರ್. ಸರ್ ಅದು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೋಡಿ ಸರ್, ಬುಡಸಾಗಿನ ತುಂಬಾ ದಪ್ಪವಾಗಿ ಫ್ಯಾನ್ಸಿ ಆಗಿದೆ ನಿಮಗೆ ಇದು. ಹೌದು ಸರ್. ಇದ್ರದ್ದು ವಿಶೇಷತೆ ಅಂತ ಹೇಳಿದ್ರೆ ಸರ್, ಇದು ನಿಮಗೆ ಇದು ಇದರಲ್ಲಿ ಕಂದುಗಳು ಸಕ್ಕರ್ಸ್ ಬರಲ್ಲ, ಇದರಲ್ಲಿ ಬರಲ್ಲ. ಇದರ ವಂಶಾಭಿವೃದ್ಧಿ ಅಂತ ಹೇಳಿದ್ರೆ ಅದರಲ್ಲಿ ಬಾಳೆ ಹಣ್ಣಿನಲ್ಲಿ ಬೀಜಗಳಿರುತ್ತೆ. ಹೌದಾ ಸರ್? ಹಾ, ಬೀಜಗಳು ಹುಟ್ಟುತ್ತೆ, ಬೀಜಗಳು ಹುಟ್ಟಿ ಅದ್ರ ವಂಶಾಭಿವೃದ್ಧಿ ಆಗುತ್ತೆ ಆತರ. ಅದು ಇದ್ರ ವಿಶೇಷತೆ. ಹಾ, ವಿಶೇಷತೆ ನೋಡ್ಲಿಕ್ಕೆ ಅಂದ್ರೆ ಈಗ ಸ್ವಲ್ಪ ಬೆಳೆದು ದೊಡ್ಡಾಗಿದೆ ಸರ್. ಚಿಕ್ಕದಿರುವಾಗ ನೋಡ್ಲಿಕ್ಕಂತೂ ಅದ್ಭುತ ಫ್ಯಾನ್ಸಿ ಐಟಮ್ ಅಂತ ಹೇಳ್ಬೋದು. ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗುವಂತ ಬಾಳೆ, ಅಂದ್ರೆ ಒಂಥರ ಬಿಳಿ ಬಿಳಿಯಾಗಿ ಗ್ರೀನಿಶ್ ಆಗಿ ಎಲ್ಲ ಇರುತ್ತದೆ, ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಬಾಳೆ ಹಣ್ಣೆ ಕಾಣಲ್ಲ ಸರ್, ಆತರ ಕವರ್ ಆಗಿದೆ ಸರ್. ನಾವೆಲ್ಲ ತಮಾಷೆ ಮಾಡ್ತಾ ಇರ್ತೀವಿ ಇದಕ್ಕೆ ಇನ್ನು ಕೊರೋನಾ ಹೋಗ್ಲಿಲ್ಲ ಅಂತೇಳಿ, ಫುಲ್ ಮಾಸ್ಕ್ ಅಲ್ಲೇ ಇದೆ ಸರ್. ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ವಿಚಿತ್ರ ಬಾಳೆ ಅಂತ ಹೇಳ್ಬೋದು ಸರ್. ಅಂದ್ರೆ ಇದರಲ್ಲಿ ಎಲ್ಲಾ ಬಾಳೆಗಳಲ್ಲಿ ಒಂದು ಸಿಂಗಲ್ ಹೂವಾಗಿ ಇರುತ್ತೆ ಹೂ, ಅದ್ರದ್ದು ಬಾಳೆದ್ದು. ಇದರಲ್ಲಿ ನೋಡಿ ಸರ್, ಇದಕ್ಕೆ ಫುಲ್ ಹೂಗಳೇ ಅದಕ್ಕೆ. ಅಂದ್ರೆ ನಾವ್ ಇಲ್ಲಿ ಕರಿವಾಗ ಸಾವಿರ ಹೂವಿನ ಬಾಳೆ ಅಂತ ಹೇಳ್ತೇವೆ. ಇದು ಸಾವಿರ ಹೂವಿನ ಬಾಳೆ ಅಂತ ಹೇಳ್ತೇವೆ. ಅಂದ್ರೆ ಒಂದೊಂದೇ ಹೂ ಬರುತ್ತೆ, ಒಂದೊಂದು ಬಂಚಿಗೆ. ಆದ್ರೆ ಇದರಲ್ಲಿ ಫುಲ್ ಹೂಗಳಿದೆ ನೋಡಿ, ನೀವು ನೋಡಬಹುದು ಅಲ್ಲಲ್ಲಿ ಹೂಗಳಿದೆ. ಸಾವಿರ ಹೂವಿನ ಬಾಳೆ ಇದೆ, ಸ್ವಲ್ಪ ವಿಶೇಷ ಆಗಿದೆ ಅಷ್ಟೇ ಸರ್. ತಿನ್ನಕ್ಕೆ ಬಂದ್ಬಿಟ್ಟು ಸರ್ ಸ್ವೀಟ್ ಇದೆ, ಚೆನ್ನಾಗಿದೆ ಬಾಳೆ. ಇದು ತೂಕ ಬಂದ್ಬಿಟ್ಟು ಒಂದು 20 kg 25 kg ತೂಕ ಬರುತ್ತೆ ನಿಮ್ಗೆ ಅಷ್ಟೇ. ಸರ್ ಇಲ್ಲಿ ಬಂದ್ಬಿಟ್ಟು ಒಂದು ಲೋಕಲ್ ಅಂದ್ರೆ ತುಂಬಾ ಸಮಯದಿಂದ ಉಂಟು ಸರ್ ಇದು, ರೆಡ್ಡಿಶ್ ಬಾಳೆ. ಒಂದು ತರ ಇದು ಅದರಲ್ಲಿ ಸ್ವಲ್ಪ ಸ್ಪೆಷಲ್ ವೆರೈಟಿ, ರೆಡ್ ಮತ್ತು ಬ್ಲಾಕ್ ಮಿಕ್ಸ್ಚರ್ ಹಾಕೊಂಡಿದೆ, ಡಾರ್ಕ್ ರೆಡ್ ಚಾಕ್ಲೇಟ್ ಕಲರ್ ಅಲ್ಲಿ ಇದೆ. ಆಕ್ಚುಲಿ ನಮ್ ಸೈಡ್ ಕಮಲಾಪುರ್ ಬಾಳೆ ಅಂತ ಇರ್ತದೆ, ಕೆಂಪ್ ಇರ್ತದೆ ಅದು. ಹಾ ಸರಿ, ಇದಕ್ಕೆ ಚೆಂಗದಳಿ ಅಂತಲೂ ಹೇಳ್ತಾರೆ. ಚೆಂಗದಳಿಯಲ್ಲಿ ಸರ್ ಇಷ್ಟು ಬ್ಲಾಕಿಶ್ ಬರಲ್ಲ ಸರ್, ಸ್ವಲ್ಪ ರೆಡ್ ಹೆಚ್ಚು ಬರುತ್ತೆ. ಇದೊಂಥರ ಬ್ಲಾಕಿಶ್ ಅಲ್ಲಿ ಇದೆ ಸರ್. ತಿನ್ನಕ್ಕೆ ಮಾತ್ರ ಇದು ಚಂದ ಸರ್, ಸೂಪರ್ ಟೇಸ್ಟ್. ಇದು ಟೇಸ್ಟ್ ಚೆನ್ನಾಗಿದೆ ಸರ್. ಅದೇ ಸರ್ ಇದೇ ವೆರೈಟಿ ಅಲ್ಲಿ ಇನ್ನೊಂದು ನಾನು ಬಾಳೆ ತೋರಿಸ್ತೇನೆ ಮತ್ತೆ ನಾನು ನಿಮಗೆ. ಅದು ಬಂದ್ಬಿಟ್ಟು ಸರ್ ನಿಮಗೆ ಮಾಮೂಲು ರೆಡ್ ಬನಾನ, ನಾವಿಲ್ಲಿ ಚಂದ್ರಬಾಳೆ ಅಂತ ಹೇಳ್ತೀವಿ, ಅದು ಮಾಮೂಲು ರೆಡ್. ಆದ್ರೆ ತಿನ್ನಕ್ಕೆ ಅಂತ ಟೇಸ್ಟ್ ಇಲ್ಲ, ಟೇಸ್ಟ್ ಇಲ್ಲ. ಇದು ಸ್ವೀಟ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಒಂಥರ ಅದರಲ್ಲೇ ಸ್ವಲ್ಪ ಚೇಂಜ್ ವೆರೈಟಿ, ಡಿಫ್ರೆನ್ಸ್ ವೆರೈಟಿ. ತೂಕ ಬಂದ್ಬಿಟ್ಟು ಇದೊಂದು ನಿಮಗೆ ಬಂದ್ಬಿಟ್ಟು ಇದೊಂದು 10-20 kg ವರೆಗೆ ಬರ್ತದೆ. ಕಲರ್ ತುಂಬಾ ಅಟ್ರಾಕ್ಷನ್ ಇದೆ ಸರ್, ಕಲರ್ ತುಂಬಾ ಅಟ್ರಾಕ್ಷನ್ ಇದೆ. ಅದು ಬಂದ್ಬಿಟ್ಟು ಅದರ ಹೂ ಸಹ ನೋಡಿ ಸರ್, ತುಂಬಾ ದಪ್ಪ ಸೈಜ್ ಅದು, ಅದರದ್ದು ಇಷ್ಟು ದಪ್ಪ ಬರಲ್ಲ ಹೂ, ಹಾಗೆ ಒಂಥರ ಸ್ವಲ್ಪ ಬೇರೆ. ಇಲ್ಲೊಂದು ವಿಶೇಷ ಬಾಳೆ ಅಂತ ನಾನು ಹೇಳಿ ನೆಟ್ಟದ್ದು ಸರ್. ಆಕ್ಚುಲಿ ವಿಶೇಷ ಬಾಳೆ ಸತ್ಯ ಅದು. ಒಂದೊಂದ್ಸಲ ಎಂತಾಗುತ್ತೆ ಹೇಳಿದ್ರೆ, ನಮ್ಮ ಹಣೆ ಬರ ಸರಿ ಇಲ್ಲದ ಕಾರಣ ಕೆಲವೊಮ್ಮೆ ನಮ್ಮಲ್ಲಿ ಬರುದಿಲ್ಲ. ಇದು ಸತ್ತ ಇದೆ ಅಂದ್ರೆ ಇದು ರೋಗ ಬಂತಿದೆ, ಕುಂಟುಸಿರಿ ರೋಗ ಅಂತ ಹೇಳ್ತೇವೆ ಬಾಳೆಯಲ್ಲಿ ಸಾಮಾನ್ಯ. ಇದರ ಈ ಬಾಳೆ ಬುಡದ ವಿಶೇಷ ಅಂತ ಹೇಳಿದ್ರೆ, ಇದನ್ನು ಬಾಳೆ ಗೊನೆಯನ್ನು ಮಂಗ ತಿನ್ನೋದಿಲ್ಲ ಅದು ವಿಶೇಷತೆ ಇದ್ರ. ಇನ್ನೀಗ ಸ್ಟಾರ್ಟಿಂಗ್ ವಾಪಸ್ ಹುಡುಕಿ ನಾವು ಇದನ್ನು ಪುನಃ ತಗೊಂಡ್ ಬರ್ಬೇಕು ಇನ್ನು ಇದನ್ನು. ಇದು ಆಗಲ್ಲ ಸರ್. ಸರಿ, ಇದು ಬರಲ್ಲ ಇನ್ನು, ಇದು ಹೋಯ್ತು. ಇದು ಒಮ್ಮೊಮ್ಮೆ ಹಾಗೂ ಆಗ್ತದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮಂಗ ತಿನ್ನಲ್ಲ ಇದನ್ನ ಸರ್, ಬಾಳೆ ಗೊನೆಯನ್ನು ಮಂಗ ತಿನ್ನಲ್ಲ ಇದನ್ನ.
ಸರ್ ಇಲ್ಲೊಂದು ಬಾಳೆ, ಇದು ಪ್ಯೂರ್ ವೆರಿಗೇಟೆಡ್. ಇದರ ಒಂಥರ ಇದು ಬಾಳೆಯ ಎಲೆಯ ದಂಡು ನೋಡ್ಲಿಕ್ಕೆ ಚಂದ, ಬಣ್ಣ 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 ಬಣ್ಣ, ಅಲ್ಲಿಂದಲೇ ಬಣ್ಣ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇಲ್ಲಿ ಅಂತೂ ವಿಪರೀತ ತುಂಬಾ ಚೆನ್ನಾಗಿದೆ ಸರ್. ಇದು ಇದು ನನಗೆ ಕುರಿಯಾದಿ ತಿರುಮೇಶ ಭಟ್ರು ಕೊಟ್ಟ ಗಿಡ. ಇದು ಒಂಥರ ಡಿಫರೆಂಟ್ ವೆರಿಗೇಟೆಡ್. ಇದು ಅಂದ್ರೆ ಬಾಳೆ ಕಾಯಿಸ ಒಂಥರ ಫುಲ್ ಕಲರ್ ಫುಲ್ ವೆರಿ ಕಲರ್ 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 ಇದೇ ಕಲರ್ ಅಲ್ಲಿ ಬರುತ್ತೆ, ವೈಟ್ ಅಂಡ್ ಗ್ರೀನ್ ಅಲ್ಲಿ ಚಂದದ ಕಲರ್. ಇದು ಇದು ಇದ್ರ ಇದು ಬಾಳೆ ನೋಡ್ಲಿಕ್ಕೆ ಚಂದ, ಒಂಥರ ರೆಡ್ಡಿಶ್ ಕಲರ್ ಅಲ್ಲೂ ಇದೆ ನೋಡಿ, ಅದ್ರ ದಂಡಲ್ಲಿಯೂ ಲೈನ್ಸ್ ಇದೆ. ಹೌದು ಸರ್, ಹಾಗೆ ಒಳ್ಳೆ ಬಾಳೆ. ಟೇಸ್ಟ್ ಯಾವ ತರ ಇರುತ್ತೆ ಸರ್? ಟೇಸ್ಟ್ ಪರವಾಗಿಲ್ಲ ಸರ್, ಭಯಂಕರ ಟೇಸ್ಟ್ ಅಂತ ಹೇಳುವಾಗಿಲ್ಲ ಅಂತ. ಇದು ನೋಡ್ಲಿಕ್ಕೆ ಫ್ಯಾನ್ಸಿ ಆಗಿದೆ ಸರ್. ಇಲ್ಲೊಂದು ಬಾಳೆ ಇದೆ, ಯಂಗಾಂಬಿ ಅಂತ ಹೇಳಿ ಹೆಸರು. ದೊಡ್ಡ ಬಾಳೆಗೊನೆ ಆಗ ಸರ್, ಸುಮಾರು 60 ಕೆಜಿ ವರೆಗೆ ತೂಕದ ಬಾಳೆಗೊನೆ ಸಹ ಆಗಿದೆ ಇದರಲ್ಲಿ. 60 ಕೆಜಿ ಸರ್ ಹೈಟ್ ಕೂಡ ತುಂಬಾ ಇದೆ. ಹೈಟ್ ತುಂಬಾ ಸರ್, ಇದರ ಸಮಸ್ಯೆ ಅದೇ, ಹೈಟ್ ತುಂಬಾ, ತೂಕ ಹೆಚ್ಚು ಸರ್. ಕಟ್ ಮಾಡ್ಲಿಕ್ಕೆ ಎರಡೆರಡು ಜನ ಮೂರು ಜನ ಬೇಕು, ಅದೊಂದು ಸಮಸ್ಯೆ. ಟೇಸ್ಟ್ ಪರವಾಗಿಲ್ಲ ಇದು, ಓಕೆ ಚೆನ್ನಾಗಿದೆ ಸರ್. ಟೇಸ್ಟ್ ಪರವಾಗಿಲ್ಲ, ದೊಡ್ಡ ಸೈಜ್ ಅಂತ ಅಷ್ಟೇ ಸರ್. ಒಂದು ಬಾಳೆಗೊನೆಗೆ 10 ರೂಪಾಯಿಗೆ ಹಂಗ ಹೋದ್ರೆ 600 ರೂಪಾಯಿ ಸಿಗುತ್ತೆ ಕೈಗೆ, 60 ಕೆಜಿ ಆಯ್ತು ಅಂದ್ರೆ. ಸರ್ ಇಲ್ಲೊಂದು ಬಾಳೆ ಬಂದ್ಬಿಟ್ಟು ನಮ್ಮ ಹೆಚ್ಚಿನ ಮನೆಗಳಲ್ಲಿ ಎಲ್ಲ ಇರುತ್ತದೆ, ಮಾಮೂಲು ಈ ಭಾಗದಲ್ಲಿ ಮಾಮೂಲು ಕೆಂಪು ವೆರೈಟಿಯ ಬಾಳೆ. ನಾನು ಆಗ್ಲೇ ಒಮ್ಮೆ ಹೇಳಿದೆ ಹೆಸರು ಚಂದ್ರ ಬಾಳೆ. ತಿನ್ಲಿಕ್ಕೆ ಅಂತ ಟೇಸ್ಟ್ ಇಲ್ಲ, ಆದ್ರೆ ಬಣ್ಣಕ್ಕೆ ಮಾರು ಹೋಗಿ ಜನಗಳು ಹೆಚ್ಚು ರೇಟ್ ಕೊಟ್ಟು ತಗೊಳ್ತಾರೆ ಇದನ್ನ ಅಷ್ಟೇ. ಬಣ್ಣ ಮಾತ್ರ, ತಿನ್ಲಿಕ್ಕೆ ಅಂತ ಟೇಸ್ಟ್ ಇಲ್ಲ. ನೋಡ್ಲಿಕ್ಕೆ ಚೆನ್ನಾಗಿದೆ, ಆರೋಗ್ಯಕ್ಕೂ ಒಳ್ಳೇದು ಸರ್. ಅದು ಸರ್ ಅದು ಆರೋಗ್ಯವಾಗಿ ಪ್ರೂವ್ ಆಗಿದೆ ಸರ್, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಈ ಕೆಂಪು ಕಲರಿನ ಬಾಳೆಗಳು ಇದು ನಿಮಗೆ ಆರೋಗ್ಯಯುಕ್ತ ಅಂತ ಹೇಳಿ ಪ್ರೂವ್ ಆಗಿದೆ ಆಕ್ಚುಲಿ. ನೀವು ಬೇಕಿರೋದನ್ನ ಇದ್ ಮಾಡಿ ನೋಡಿಕೊಳ್ಬಹುದು, ಗೂಗಲ್ ಮಾಡಿ ನೋಡಿಕೊಳ್ಬಹುದು. ಅದಕ್ಕೋಸ್ಕರ ಈಗ ಹೆಚ್ಚು ರೇಟ್ ಇದೆ ಸರ್. ಸುಮಾರು ವೆರೈಟಿಯ ಬಾಳೆಗಳನ್ನ ಬೆಳೆದಿದ್ರಿ, ಆಲ್ಮೋಸ್ಟ್ ಎಲ್ಲ ಬಾಳೆಲ್ಲೂ ಹಣ್ಣನ್ನ ಟೇಸ್ಟ್ ನೋಡಿದಿರಿ ಸರ್? ನೋಡಿದ್ದೇವೆ ಸರ್, ಎಲ್ಲ ಸಹ ಟೇಸ್ಟ್ ನೋಡಿದ್ದೇವೆ, ಯಾವುದು ಫೇಲ್ ಇಲ್ಲ ಸರ್. ಟೇಸ್ಟ್ ನಾನು ನೋಡದ್ದು ಅಂತ ಹೇಳಿದ್ರೆ ಇದು ಮಾತ್ರ, ಎಂತ ಅಂತ ಹೇಳಿದ್ರೆ ಸ್ನೋ ಬನಾನಾ ಅಂತ ಹೇಳಿದ್ರೆ, ಅದೊಂದು ಟೇಸ್ಟ್ ನೋಡ್ಲಿಲ್ಲ, ಉಳಿದದೆಲ್ಲ ಟೇಸ್ಟ್ ನೋಡಿ. ನೀವು ಇಷ್ಟು ಬಾಳೆ ತೋರಿಸಿದ್ರಲ್ಲಿ ಟೇಸ್ಟ್ಗೆ ಯಾವ್ದು ಉತ್ತಮ, ಆರೋಗ್ಯಕ್ಕೆ ಯಾವ್ದು ಉತ್ತಮ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ ಸರ್? ನಂಗೆ ಟೇಸ್ಟ್ ಅಂದ್ರೆ ಇದು ನಾನಲ್ಲಿ ಇದನ್ನ ಹೇಳಿದೆ ಸರ್, ಅದು ಕರ್ಪೂರವಲ್ಲಿ ಏನ್ ಹೇಳ, ಕರ್ಪೂರವಲ್ಲಿ ನನ್ನ ಇಷ್ಟದ ಬಾಳೆ ಅಂದ್ರೆ ಹಣ್ಣಲ್ಲಿ ಟೇಸ್ಟ್ ಅದು. ನನಗೆ ಮತ್ತೆ ಎಲ್ಲ ಹಣ್ಣುಗಳು ಇಷ್ಟನೇ, ನನಗೆ ಹುಳಿ ಹಣ್ಣು ಕಹಿ ಹಣ್ಣು ಎಲ್ಲ ಹಣ್ಣುಗಳು ಇಷ್ಟ ಆಗುತ್ತೆ ಅದ್ರಲ್ಲಿ, ಅದು ನನ್ನ ಇಷ್ಟದ ಹಣ್ಣು. ಅದೇ ಚಿಪ್ಸ್ ಮಾಡ್ಲಿಕ್ಕೆ ಎಲ್ಲ ಹೋದ್ರೆ ಪೋಪ್ಲು ಅಂತೂ ತುಂಬಾ ಇಷ್ಟದ ಬಾಳೆ, ಅದು ನೋಡ್ಲಿಕ್ಕೂ ಒಂಥರ ಸುಂದರ. ಮತ್ತೆ ಅದು ಚಿಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನಮ್ಮನೇಲಿ ಹೆಚ್ಚಾಗಿ 90% ಚಿಪ್ಸ್ ಇರುತ್ತೆ ಯಾವಾಗಲೂ ಅದರದ್ದು. ಹಾಗೆ ಆರೋಗ್ಯಕ್ಕೆ ಯಾವ ಬಾಳೆ ಉತ್ತಮ ಅಂತ ಹೇಳ್ತೀರಾ ಸರ್? ಆರೋಗ್ಯಕ್ಕೆ ಅದೇ ನನಗೆ ಪರ್ಸನಲ್ ಆಗಿ ಗೊತ್ತಿಲ್ಲ ಸರ್, ಆದ್ರೆ ನಿಮ್ಮ ಗೂಗಲ್ ಅದ್ ನೋಡೋ ಪ್ರಕಾರ ಕೆಂಪು ಹೊರಮೈ ಆರೋಗ್ಯಕ್ಕೆ ಉತ್ತಮ ಅಂತ ಲೆಕ್ಕ. ನಾವು ಮತ್ತೆ ಬಾಳೆಯಲ್ಲಿ ಸಹ ಹಾಗೆ ಸರ್, ಅದ್ರ ಹೂವನ್ನು ಸಹ ಪಲ್ಯ ಮಾಡಿ ತಿಂತೇವೆ, ಆರೋಗ್ಯಕ್ಕೆ ತುಂಬಾ ಉತ್ತಮ ಅದು ಆಕ್ಚುಲಿ, ಅಂದ್ರೆ ಸ್ಟೋನಿಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ ಸರ್. ನಿಮ್ಮ ತೋಟಕ್ಕೆ ಬರ್ಬೇಕಂದ್ರೆ ಯಾವ ತರ ಬರ್ಬೇಕು, ಯಾವ ಕಡೆಯಿಂದ ಸಮೀಪ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್? ಹೆಚ್ಚಾಗಿ ಇಲ್ಲಿ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾ ಇರ್ತಾರೆ ಸರ್. ಕುಕ್ಕೆ ಸುಬ್ರಹ್ಮಣ್ಯದಿಂದ ನಮ್ಮ ತೋಟಕ್ಕೆ ಒಂದು 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸರ್, ಹತ್ರ ಬರುತ್ತೆ. ನಮ್ಮ ಸರ್ ಇಲ್ಲಿಯ ಊರಿನ ಸರ್ ಸರ್ ಊರಿನ ಹೆಸರು ಪಂಜ ಅಂತ ಊರಿನ ಹೆಸರು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹತ್ರ ಆಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಪಂಜ ಅಂತ ಹೇಳಿದ್ರೆ ಇಲ್ಲಿಗೆ ಇಲ್ಲಿಗೆ ಬರ್ತಾರೆ. ಹಾಗೆ ಸರ್ ನನ್ನ ಯೂಟ್ಯೂಬಲ್ ಅಲ್ಲಿ ನೀವು ಸರ್ ವನಸ್ರಿ ಫಾರ್ಮ್ಸ್ ಮತ್ತು ಸಾನಿಕ ನರ್ಸನ್ ಟೈಪ್ ಮಾಡಿದ್ರೆ ನಮ್ದೇ ಇಲ್ಲಿಗೆ ಮ್ಯಾಪ್ ತೋರಿಸ್ತದೆ. ಗೂಗಲ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಆ ಲಿಂಕ್ ನ ಟೈಪ್ ಸರ್ಚ್ ಮಾಡಿದ್ರೆ ಸಾರ್ ಅವರ ಲೊಕೇಶನ್ ಸಿಗ್ತದೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಕೇವಲ 20 ಕಿಲೋಮೀಟರ್ ನಲ್ಲಿ ಇವ್ರ ತೋಟ ಇದೆ, ಅದನ್ನ ನೀವು ಸರ್ಚ್ ಮಾಡಿ ಕೂಡ ಬರ್ಬೋದು. ನೋಡಿದ್ರಲ್ಲ ರೈತ ಬಾಂಧವರೇ, ದಯಾಪ್ರಸಾದ್ ಸಾರ್ ಅವರು ವಿಶೇಷ ಬಾಳೆಗಳನ್ನ ಬೆಳೆದಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರು. ಇಂತಹ ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದಂತ ಸರ್ ಅವರಿಗೆ ತುಂಬರುದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ, ಎಲ್ರಿಗೂ ಈ ಬಾಳೆ ಬಗ್ಗೆ ಮಾಹಿತಿ ಸಿಗ್ಲಿ. ಇಲ್ಲೂ ಕೂಡ ನೋಡ್ಬೋದು ವೆರಿಗೇಟೆಡ್ ಬಾಳೆ ಎಷ್ಟು ಚೆನ್ನಾಗಿದೆ, ಇದೇ ತರ ಹಣ್ಣು ಕೂಡ ಇದೇ ತರ ಕಲರ್ ಕಲರ್ ಆಗಿ ಬರುತ್ತಂತೆ. ಈ ರೀತಿ ಇನ್ನೂ ಹಲವಾರು ಬಾಳೆಗಳನ್ನ ಬೆಳೆದಿದ್ದಾರೆ. ಸಾರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಇವರು ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಮತ್ತು ಇವ್ರು ಇರೋ ಜಾಗಕ್ಕೆ ಬಂದ್ರಂತರ ನಿಮ್ಗೆ ತುಂಬಾ ಖುಷಿ ಆಗ್ತದೆ, ಅಷ್ಟು ಸುಂದರವಾದ ವನನ ನಿರ್ಮಾಣ ಮಾಡಿದ್ದಾರೆ. ಒಂದ್ಸತಿ ವಿಸಿಟ್ ಕೊಡ್ರಿ, ಮತ್ತು ಈ ಬಾಳೆ ಬಗ್ಗೆ ಆಗ್ಲಿ ಇನ್ನೂ ಹಲವಾರು ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ, ಅದ್ರ ಬಗ್ಗೆ ಆಗ್ಲೂ ಮಾಹಿತಿ ಪಡೀರಿ ಅಂತ ಹೇಳ್ತಾ
ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.